ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 103 ಹಾಗಿದ್ದರೆ ಸತ್ಯದ ಹೆಸರಿನಲ್ಲಿ ನಾವು ಇವುಗಳನ್ನು ಕ್ರೈಸ್ತ ಸರ್ಕಾರಗಳೆಂದು ಯಾಕೆ ಕರೆಯಬೇಕು ಎಂದು ಕೇಳುತ್ತೇವೆ ಸಂಯುಕ್ತ ಸಂಸ್ಥಾನದ ಸರ್ಕಾರವನ್ನು ಅನೇಕ ಕ್ರೈಸ್ತ ಸರ್ಕಾರವೆಂದು ಕರೆಯಲ್ಪಟ್ಟರೂ ಆ ಸರ್ಕಾರವು ಇದಕ್ಕೆ ಹೊರತಾದುದಲ್ಲ ಆಸಕ್ತ ಭಿನ್ನ ವರ್ಗಾವಲಂಬಿಗಳು ಈ ಬಿರುದು ಕ್ರೈಸ್ತ ಸರ್ಕಾರಕ್ಕೆ ಅನರ್ಹವೆಂದು ಒತ್ತಾಯಪಡಿಸಿದರೂ ಅದು ಗ್ರಹಿಸುವುದಿಲ್ಲ ಬೋಸ್ಟನ್ನಿಂದ ಅಗಾಧವಾದ ಸರಕು ಸಾಗಾಣಿಕೆಯ ವಾಹನಗಳ ತುಂಬ ಮದ್ಯಪಾನವಾದ ರಮ್ಮನ್ನು ಆಫ್ರಿಕಾಗೆ ನಿರಂತರವಾಗಿ ರವಾನಿಸಲಾಗುತ್ತಿದೆ ಇದನ್ನು ಸರ್ಕಾರಗಳು ಗ್ರಹಿಸುತ್ತಿಲ್ಲ ಅವರ ಪೂರ್ಣ ಅನುಮತಿಯೊಂದಿಗೆ ಅವುಗಳು 16,000 ಉತ್ಪಾದಕರುಗಳಿಗೆ ಅಪ್ಪಣೆ ಚೀಟಿಗಳನ್ನು ನೀಡುವುದರಿಂದ ಅದರ ಸ್ವಂತ ಪ್ರಜೆಗಳಿಗಾಗಿ ಈ ಬೆಂಕಿ ನೀರಿನ ಅಂದರೆ ಮದ್ಯಪಾನದ ವ್ಯಾಪಾರ ನಡೆಸುತ್ತಾ ದುಪ್ಪಟ್ಟು ಹಾನಿಕರ ಮತ್ತು ಭ್ರಷ್ಟಗೊಳಿಸುವಿಕೆಯ ಕಾರ್ಯವನ್ನು ಕ್ರಮಪಡಿಸುವಿಕೆ ಎಂದು ಕರೆಯುವ ಅಂದರೆ ಹೆಚ್ಚಿನ ಶ್ರೇಣಿಯ ವಿಷಕರ ಮಿಶ್ರಣವನ್ನು ನ್ಯಾಯಸಮ್ಮತವನ್ನಾಗಿ ಮಾಡುತ್ತಾರೆ ಇವೆಲ್ಲವೂ ಮತ್ತು ಇನ್ನೂ ಹೆಚ್ಚಾದುದನ್ನು ಕ್ರೈಸ್ತ ರಾಜ್ಯಗಳು ಮತ್ತು ಕ್ರೈಸ್ತ ರಾಷ್ಟ್ರಗಳೆಂದು ಹೇಳಿಕೊಳ್ಳುವುದನ್ನು ಆಳ್ವಿಕೆ ಮಾಡುವವರು ಆದಾಯವೆಂದು ಕರೆದು ಸಮರ್ಥಿಸಿಕೊಳ್ಳುತ್ತಾರೆ ಮತ್ತು ಪ್ರತಿಪಾದಿಸಿಕೊಳ್ಳುತ್ತಾರೆ ಇದು ಸರ್ಕಾರದ ಖರ್ಚು ವೆಚ್ಚಗಳಿಗೆ ಬೇಕಾದ ಹಣದ ಪಾಲನ್ನು ಜನಗಳಿಂದ ವಸೂಲಿ ಮಾಡುವ ಸುಲಭ ವಿಧಾನವಾಗಿದೆ ನಿಜವಾಗಿ ಇದು ಕೀಳುಮಟ್ಟದ ಅತ್ಯಂತ ಕೆಟ್ಟ ನಮೂನೆಯ ವ್ಯಭಿಚಾರಕ್ಕೆ ಸಮವಾಗಿದೆ ಎಂದು ಆಲೋಚಿಸುವ ಎಲ್ಲ ಜನರು ಕ್ರೈಸ್ತ ಎಂಬ ಹೆಸರನ್ನು ಇಂದಿನ ಉತ್ತಮ ಸರ್ಕಾರಗಳಿಗೆ ಅನ್ವಯಿಸುವುದೂ ಸಹ ಎಷ್ಟರ ಮಟ್ಟಿಗೆ ಅನುಚಿತವಾಗಿದೆ ಎಂಬುದನ್ನು ನೋಡಬೇಕು ಈ ಲೋಕದ ಅರಸನಾದ ಸೈತಾನನಿಂದ ಆಳಲ್ಪಡುತ್ತಿರುವ ಮತ್ತು ಲೌಕಿಕ ಉತ್ಸಾಹದ ಬಣ್ಣ ತುಂಬಿರುವ ರಾಜ್ಯಗಳ ಗುಣಲಕ್ಷಣಗಳಿಗೆ ಕ್ರೈಸ್ತರ ಹೆಸರನ್ನು ಹೊಂದಿಕೆ ಮಾಡುವ ಪ್ರಯತ್ನವು ಎಲ್ಲ ನಿಜವಾದ ಕ್ರೈಸ್ತರ ಹೃದಯಗಳನ್ನು ಕಳವಳಗೊಳಿಸಿದೆ ಮತ್ತು ಈ ಲೋಕದ ಪ್ರಸ್ತುತ ಸರ್ಕಾರಗಳು ಯಾವುದೇ ಅರ್ಥದಲ್ಲಿ ಕ್ರಿಸ್ತನ ರಾಜ್ಯವೆಂದು ಊಹಿಸುವ ತಪ್ಪಿನಿಂದ ಮೋಸ ಹೊಂದಿದೆ ಕೆನಾನ್ ಫೆರಾರ್ ಎಂಬಾತನು ಕಾಂಟೆಂಪರರಿ ರಿವ್ಯೂನಲ್ಲಿ ಹೀಗೆ ಹೇಳಿದ್ದಾನೆ ಗುಲಾಮರ ವ್ಯಾಪಾರ ಎಂಬ ಹಳೆಯ ಸುಲಿಗೆಯನ್ನು ಅತ್ಯಂತ ದುರಾಸೆಯುಳ್ಳ ಅಪಾಯಕಾರಿ ಲೋಭಿಗಳು ಇಂತಹ ಮದ್ಯ ಮಾರಾಟದ ಮೂಲಕ ಈಗ ಅನುಸರಿಸುತ್ತಿದ್ದಾರೆ ನಮ್ಮ ಪಿತೃಗಳು ಆಫ್ರಿಕಾದ ಚಾವಟಿಗಳ ನೊಗದಿಂದ ಬಿಡಿಸಿಕೊಂಡರು ನಾವು ನಮ್ಮ ಸ್ಥಳೀಯ ಜನಾಂಗಗಳನ್ನು ಚೇಳುಗಳ ನೊಗಕ್ಕೆ ವಶಪಡಿಸುತ್ತಿದ್ದೇವೆ ನಾವು ಆಫ್ರಿಕಾದ ನದಿಗಳನ್ನು ವಾಣಿಜ್ಯಕ್ಕಾಗಿ ಉಗ್ರವಾದ ಮದ್ಯದ ಸುರಿಯುವಿಕೆಗೆ ತೆರೆದಿದ್ದೇವೆ ಇದಕ್ಕಿಂತ ಅತಿ ಘೋರವಾದ ಸ್ಥಳದ ಯಾವ ನದಿಯ ನೀರು ಇಷ್ಟೊಂದು ರಕ್ತ ಕೆಂಪು ಅಥವಾ ಶಾಪಗ್ರಸ್ತವಾಗಿಲ್ಲ ರಾಷ್ಟ್ರದ ಮನಸ್ಸಾಕ್ಷಿಯು ಸತ್ತು ಹೋಗಿದೆಯೋ ನಾವು ಇಲ್ಲ ಎಂದು ಉತ್ತರಿಸುತ್ತೇವೆ ಆ ರಾಷ್ಟ್ರವು ಎಂದೂ ಕ್ರೈಸ್ತರದ್ದಾಗಿರಲಿಲ್ಲ ಇದರ ಪರಿಣಾಮವಾಗಿ ಕ್ರೈಸ್ತ ಮನಸ್ಸಾಕ್ಷಿಯನ್ನು ಕ್ರೈಸ್ತ ಉತ್ಸಾಹವನ್ನು ಎಂದೂ ಹೊಂದಿರಲಿಲ್ಲ ಅದರ ಬಗ್ಗೆ ಬಹಳ ಹೆಚ್ಚಾಗಿ ಹೇಳಬಹುದಾದುದ್ದೇನೆಂದರೆ ದೇವರ ನಿಜವಾದ ಬೆಳಕು ಪ್ರತಿಷ್ಠೆ ಹೊಂದಿದ ಮಕ್ಕಳಲ್ಲಿ ಜ್ಞಾನೋದಯಗೊಂಡಿದೆ ಸಂಸ್ಕರಿಸಲ್ಪಟ್ಟಿದೆ ಮತ್ತು ಅವರನ್ನು ನಾಚಿಕೆಗೊಳಿಸಿ ಆ ರಾಷ್ಟ್ರಗಳ ಸಾರ್ವಜನಿಕ ಮನೋಭಾವದ ನೈತಿಕ ನೀತಿಯನ್ನು ಸುಧಾರಣೆಗೊಳಿಸುತ್ತಿದೆ ಹಾಗಾಗಿ ಅವರು ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವರು ಅದೇ ರೀತಿಯಲ್ಲಿ ಅದೇ ಹೋಲಿಕೆಯ ಭೀಕರ ಅಕ್ರಮ ವ್ಯಾಪಾರ ವಹಿವಾಟುಗಳನ್ನು ಚೀನಾ ಮತ್ತು ಜಪಾನ್ ದೇಶಗಳ ಮೇಲೆ ಮನಃಪೂರ್ವಕವಾದ ಪ್ರತಿಭಟನೆ ವಿರುದ್ಧವಾಗಿಯೂ ಬಲವಂತದಿಂದ ಅದೇ ಕ್ರೈಸ್ತ ಸರ್ಕಾರಗಳಿಂದ ಹೇರಲಾಯಿತು 1840 ತಮ್ಮ ಜನರನ್ನು ಆ ಭೀಕರ ಶಾಪದಿಂದ ರಕ್ಷಿಸಲು ಬಯಸುತ್ತಿದ್ದ ಚೀನಾ ಸರ್ಕಾರದ ಆ ವಸ್ತುವನ್ನು ಒಳಗೆ ಬಿಡುವಂತೆ ಬಲವಂತ ಮಾಡಲು ಗ್ರೇಟ್ ಬ್ರಿಟನ್ ಚೀನಾದ ಮೇಲೆ ಓಪಿಯಂ ವಾರ್ ಎಂಬ ಹೆಸರಿನ ಯುದ್ಧ ಪ್ರಾರಂಭಿಸಿತು ಈ ಯುದ್ಧದ ಈ ಸಮಸ್ಯೆಯು ಸೈತಾನನ ಪರವಾಗಿ ಅನುಕೂಲಕರ ಫಲಿತಾಂಶವನ್ನುಂಟು ಮಾಡಿತು
ಬ್ರಿಟನ್ ಯುದ್ಧ ನೌಕೆಗಳು ಚೀನಾದ ಸಹಸ್ರಾರು ಜೀವಗಳನ್ನು ಮನೆಗಳನ್ನು ನಾಶಗೊಳಿಸಿತ್ತಲ್ಲದೆ ಕ್ರೈಸ್ತನಲ್ಲದ ಚೀನಾದ ಅರಸನನ್ನು ಬಲವಂತಪಡಿಸಿ ಆತನು ಚಕ್ರಾಧಿಪತ್ಯವನ್ನು ಓಫಿಯಂನ ನಿಧಾನ ಮರಣಕ್ಕೆ ತೆರೆಯುವಂತೆ ಮಾಡಿತು. ಬ್ರಿಟನ್ ಸರ್ಕಾರಕ್ಕೆ ಈ ಮಾದಕ ಸಾಮಗ್ರಿಯ ಮಾರಾಟದಿಂದ ಬಂದ ಆದಾಯದಿಂದ ವಸೂಲಿ ಮಾಡಿದ ಖರ್ಚನ್ನು ಕಳೆದ ನಂತರ ಉಳಿದ ಮೊತ್ತ $37 ಕೋಟಿ ಎಂದು 1872 ಪ್ರಕಟಗೊಂಡ ಅಧಿಕೃತ ವರದಿಯೊಂದಿಗೆ ತಿಳಿದುಬರುತ್ತದೆ ಎಂಬುವಂಥದ್ದೇ.